नमस्कार वीक्षक रिव्यू चानल स्वागत नानु सौख्य गांवकर डीके शिवकुमार दोड्डदोंदु खेड्डागे कालु जारी बिद्दे बिट्टिद्दारे केपीसीसी अध्यक्षराद दिनदिंद सिक्कापट्टे शाइन आगता इद्द मुख्यमंत्री अभ्यर्थी आगलेबेकु अंत शत प्रयत्न माड्ता इद्द डीके बिग सीक्रेट ओंदन्न कांग्रेस न प्रभावी नायकने ईग बयलिगे एळेदिरोदु आश्चर्यक्के कारणवागता इदे मत्तु बीजेपी पाळ्यदल्लि हब्ब माड्ता इद्दारे डीके विरुद्ध महा ಅಸ್ತ್ರ ಸಿಕ್ಕೇ ಬಿಡ್ತು ಅಂತ ಏನಿದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಇದೀವಿ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಮಟ್ಟದಲ್ಲಿ ಅತ್ಯಂತ ನಂಬಿಕಸ್ಥ ಬಂಟ ಕಾಂಗ್ರೆಸ್ನಲ್ಲಿ ನಿಯತ್ತಿಗೆ ಇನ್ನೊಂದು ಹೆಸರೇ ಡಿ ಕೆ ಅನ್ನೋ ಮಟ್ಟಿಗೆ ವಿಶ್ವಾಸ ಗಳಿಸುವ ಸರ್ವ ಪ್ರಯತ್ನಗಳನ್ನು ಮಾಡಿದ್ದಾರೆ ಮಾಡ್ಕೊಂಡು ಬಂದಿದ್ದಾರೆ ಅದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರಾದ ಮೇಲೆ ತನ್ನಿಂದ ರಾಜ್ಯದಲ್ಲಿ ಯಾವ ರೀತಿ ಕಾಂಗ್ರೆಸ್ ಸದೃಢವಾಯಿತು ಅನ್ನೋದನ್ನು ವರಿಷ್ಠರಿಗೆ ಅರ್ಥ ಮಾಡಿಸೋದಕ್ಕೆ ಪ್ರತಿ ಹಂತದಲ್ಲೂ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಡಿ ಕೆ ಸಿದ್ದು ನಡುವೆ ನಾಯಕತ್ವದ ಜಟಾಪಟಿ ಅಂತೂ ನಿರಂತರವಾಗಿ ಮುಂದುವರ್ಕೊಂಡು ಬರ್ತಾನೆ ಇದೆ ಈ ಟೈಮಲ್ಲಿ ಡಿ ಕೆ ಬಿಗ್ ಸೀಕ್ರೆಟ್ ಒಂದನ್ನು ಕಾಂಗ್ರೆಸ್ನ ಪ್ರಭಾವಿ ನಾಯಕರೇ ಬಯಲು ಮಾಡಿರೋದು ಈಗ ಆಶ್ಚರ್ಯಕ್ಕೆ ಕಾರಣವಾಗ್ತಿರುವಂತಹ ವಿಚಾರ ಅಷ್ಟಕ್ಕೂ ಡಿ ಕೆ ಬಿದ್ದಿರೋದು ತಾನೇ ತೋಡಿದ ದೊಡ್ಡ ಖೆಡ್ಡಾದಲ್ಲಿ ಅನ್ನೋದು ಇಲ್ಲಿ ಗಮನ ಸೆಳಿತಾ ಇದೆ ನೋಡಿ ಎಂ ಬಿ ಪಾಟೀಲ್ ವಿಚಾರ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಾ ಇದೆ ಅಲ್ವಾ ಎಂ ಬಿ ಪಾಟೀಲ್ರು ಅಶ್ವಥ್ ನಾರಾಯಣ ಅವ್ರನ್ನ ಭೇಟಿಯಾಗಿದ್ದು ಸೀಕ್ರೆಟ್ ಮೀಟಿಂಗು ಅಶ್ವಥ್ ನಾರಾಯಣ ಅವರನ್ನ ಬಚಾವ್ ಮಾಡೋದಕ್ಕೆ ನಡೆದಂಥ ಸಭೆ ಅಂತೆಲ್ಲ ಡಿ ಕೆ ಆರೋಪ ಮಾಡಿದ್ದು ಎಂ ಬಿ ಪಾಟೀಲ್ ತಿರುಗಿ ಬಿದ್ದಿದ್ದಾರೆ ಈಗ ಇದನ್ನು ತುಂಬ ಗಂಭೀರವಾಗಿ ತಗೊಳ್ತೀವಿ ನಾವು ಹೈಕಮಾಂಡ್ಗೆ ದೂರು ಕೂಡ ಹೋಗುತ್ತೆ ನನ್ನ ವೈಯಕ್ತಿಕ ಜೀವನ ನಾನು ಯಾರನ್ನು ಮೀಟ್ ಮಾಡ್ತೀನಿ ಯಾರ ಜೊತೆ ಊಟ ಮಾಡ್ತೀನಿ ಮನೆಗೆ ಯಾರು ಬರ್ತಾರೆ ಇದನ್ನೆಲ್ಲ ಕೆ ಪಿ ಸಿ ಸಿ ಅಧ್ಯಕ್ಷರಿಗೇನು ರಿಪೋರ್ಟ್ ಕೊಡಬೇಕಾ ನಾವು ಇವ್ರ ಮನೆಗೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ನಮಗೂ ಗೊತ್ತಿಲ್ವಾ ಅಂತ ಹೇಳುವ ಮೂಲಕ ಕಿಡಿಕಾರಿದ್ದಾರೆ ಎಂ ಬಿ ಪಾಟೀಲ್ ಸಿದ್ದರಾಮಯ್ಯ ಕ್ಯಾಂಪ್ ಸಿಡಿದೆದ್ದಿದೆ ಡಿ ಕೆ ಮಾಡಿರುವಂಥ ಈ ಕೆಲಸದ ಬಗ್ಗೆ ಇದ್ದಕ್ಕಿದ್ದ ಹಾಗೆ ಎಂ ಬಿ ಪಾಟೀಲ್ರ ಹೆಸರು ತಗೊಂಡು ಅಶ್ವಥ್ ನಾರಾಯಣ್ ಅವರ ರಕ್ಷಣೆಗೆ ನಿಂತಿದ್ದಾರೆ ಅಂತ ಮೀಡಿಯಾದ ಮುಂದೆ ಹೇಳಿಕೆ ಕೊಟ್ಟಿದ್ದು ಅತ್ಯಂತ ದೊಡ್ಡ ಅಪರಾಧ ಅಂತ ವರಿಷ್ಠರ ಮುಂದೆ ದೂರನ್ನು ಕೊಡೋಕೆ ಸಿದ್ಧ ಆಗಿದ್ದಾರೆ ಮತ್ತು ಇದು ಕಂಪ್ಲೀಟ್ ಆಗಿ ಬೇಕು ಅಂತಲೇ ಎಂ ಬಿ ಪಾಟೀಲ್ರ ಹೆಸರು ಕೆಡಿಸೋದಕ್ಕೆ ಅವರ ನಿಯತ್ತಿನ ಪ್ರಶ್ನೆ ಬರೋ ಥರ ಮಾಡೋದಕ್ಕೆ ಪ್ಲ್ಯಾಂಟ್ ಮಾಡಿಸಿರುವಂಥ ನ್ಯೂಸ್ ಅನ್ನೋ ರೀತಿಯಲ್ಲಿ ಅಸಮಾಧಾನ ವ್ಯಕ್ತವಾಗ್ತಿದೆ ಕಾಂಗ್ರೆಸ್ ಪಾಳಿದಲ್ಲಿ ಮತ್ತೊಂದು ಕಡೆಗೆ ಎಂ ಬಿ ಪಾಟೀಲ್ರನ್ನು ವಹಿಸಿಕೊಂಡು ರಮ್ಯಾ ಟ್ವೀಟ್ ಮಾಡ್ತಾರೆ ಇದ್ದಕ್ಕಿದ್ದ ಹಾಗೆ ಅಶ್ವಥ್ ನಾರಾಯಣ್ ಎಂ ಬಿ ಪಾಟೀಲ್ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ನಡೀತಾ ಇರುವಂತಹ ಈ ಬೆಳವಣಿಗೆಯಲ್ಲಿ ರಮ್ಯಾ ಎಂಟ್ರಿ ಆಗಿದ್ಯಾಕೆ ಅನ್ನೋ ಪ್ರಶ್ನೆ ಬಹಳಷ್ಟು ಜನಕ್ಕೆ ಬಂದೇ ಇರುತ್ತೆ ಎಂ ಬಿ ಪಾಟೀಲ್ರಂಥ ನಿಷ್ಠಾವಂತ ಕಾಂಗ್ರೆಸ್ ನಾಯಕನ ವಿರುದ್ಧ ಈ ಥರದ್ದೆಲ್ಲ ನಡೆದ್ರೆ ಒಳ್ಳೆ ಬೆಳವಣಿಗೆ ಅಲ್ಲ ಒಗ್ಗಟ್ಟಿನಿಂದ ಎಲ್ಲರೂ ಹೋಗಬೇಕಾಗಿರೋ ಟೈಮಲ್ಲಿ ಅಂತ ಬ್ಯಾಟ್ ಬೀಸೋದು ಅಲ್ಲದೆ ರಮ್ಯಾ ಬೇರೆ ಬೇರೆ ಪಕ್ಷದಲ್ಲಿದ್ದ ಮಾತ್ರಕ್ಕೆ ಮನೆಗೆ ಬಂದು ಹೋಗು ಮಾಡಿದ್ರಲ್ಲಿ ಏನು ತಪ್ಪಿದೆ ಅಂತ ಬೇರೆ ಮಾತನಾಡಿದ್ದಾರೆ ಅಷ್ಟಕ್ಕೆ ಮುಗಿದಿಲ್ಲ ಎಲ್ಲರೂ ಟಿ ವಿಗಳಲ್ಲಿ ನೋಡೇ ಇರ್ತೀರ ಡಿ ಕೆ ಶಿವಕುಮಾರ್ ಅವರನ್ನು ನೇರವಾಗಿ ಟಾರ್ಗೆಟ್ ಮಾಡಿ ಏನೆಲ್ಲ ವಾಗ್ದಾಳಿ ನಡೆಸಿದ್ದಾರೆ ಅಂತ ಅಷ್ಟಕ್ಕೂ ರಮ್ಯಾ ಇಲ್ಲಿ ಎಂಟ್ರಿ ಆಗಿದ್ದು ಯಾಕೆ ರಮ್ಯಾ ಟ್ವೀಟ್ನಲ್ಲಿ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗೋದೇನು ಒನ್ ಬೈ ಒನ್ ನೋಡ್ತಾ ಹೋಗೋಣ ರಮ್ಯಾ ಟೈಮಲ್ಲಿ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇತ್ತು ಅದು ಯಾವುದೇ ರೀತಿಯಲ್ಲಿರಬಹುದು ಒಟ್ಟಿನಲ್ಲಿ ಬಿಜೆಪಿಗರ ಕಾಲು ಎಳೆಯೋದ್ರಲ್ಲಿ ಯಾವತ್ತೂ ಹಿಂದೆ ಬಿದ್ದಿರಲಿಲ್ಲ ರಮ್ಯಾ ಈ ಮೂಲಕ ಹೈಕಮಾಂಡ್ ನಾಯಕರ ಕೈ ಹೈಕಮಾಂಡ್ ನಾಯಕರ ಭರವಸೆಯ ನಾಯಕಿಯಾಗಿದ್ದರು ಎಷ್ಟರ ಮಟ್ಟಿಗೆ ಅಂದರೆ ಮುಂದೊಂದು ದಿನ ಕರ್ನಾಟಕ ರಾಜಕಾರಣಕ್ಕೆ ಅವರು ಧುಮುಕಬಹುದು ಇಲ್ಲಿ ರಾಜ್ಯ ರಾಜಕಾರಣದಲ್ಲಿ ಒಳ್ಳೆ ದೊಡ್ಡ ಸ್ಥಾನನೇ ಅಲಂಕರಿಸಬಹುದು ಅನ್ನೋ ಲೆಕ್ಕಾಚಾರಗಳು ಕೂಡ ಕೇಳಿಬರ್ತಾ ಇದ್ವು ಕಾಂಗ್ರೆಸ್ ಏನಾದರೂ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ರಮ್ಯಾಗೆ ಮುಖ್ಯವಾದ ಸ್ಥಾನವೊಂದು ಕಾಯ್ತಾ ಇದೆ ಅನ್ನೋ ವಿಚಾರ ಕೂಡ ಇಲ್ಲಿನ ನಾಯಕರ ಗಮನ ಸೆಳೆದಿತ್ತು ಇದೇ ಕಾರಣಕ್ಕೆ ತಾನೇ ಬೆಳೆಸಿದ ಅರ್ಥಾತ್ ಮಂಡ್ಯ ಬೈ ಎಲೆಕ್ಷನ್ನಲ್ಲಿ ಡಿ ಕೆನೇ ಓಡಾಡಿ ರಮ್ಯಾನ ಗೆಲ್ಲಿಸಿದ್ದು ಅನ್ನೋದು ವಿಚಾರ ಅಲ್ವಾ ಸೊ ತಾನೇ ಓಡಾಡಿ ಗೆಲ್ಲಿಸಿದ ರಮ್ಯಾ ಭವಿಷ್ಯದಲ್ಲಿ ತನಗೆ ಮುಳುವಾಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ
ಡಿ ಕೆ ರಮ್ಯಾ ಹೆಸರನ್ನ ಕೆಡಿಸೋದಕ್ಕೆ ಸುದ್ದಿ ಪ್ಲ್ಯಾಂಟ್ ಮಾಡಿದ್ರು ಅನ್ನೋ ಅರ್ಥದಲ್ಲಿದೆ ರಮ್ಯಾ ಮಾಡಿರುವಂತಹ ಆರೋಪಗಳು. ಟ್ವೀಟ್ ಮೂಲಕ ಯಾವ ರೀತಿ ಬ್ಯಾಕ್ ಟು ಬ್ಯಾಕ್ ಆಕ್ರೋಶ ಹೊರಹಾಕಿದ್ದಾರೆ ಅಂತ ಗಮನಿಸಿದ್ರೆ, ರಮ್ಯಾ ಎಲ್ಲ ಟ್ವೀಟ್ ಗಮನಿಸಿದ್ರೆ, ಡಿ ಕೆ ಯಾರನ್ನಾದರೂ ಸರಿ ತನ್ನ ದಾರಿಗೆ ಅಡ್ಡ ಆಗ್ತಾರೆ ಅಂದರೆ ಮುಗಿಸೋದಕ್ಕೆ ಹೇಸವರಲ್ಲ, ಬರೀ ಪ್ರತಿಪಕ್ಷದ ನಾಯಕರ ಮೇಲೆ ಎರಗೋದಿಲ್ಲ ಡಿ ಕೆ, ತನ್ನ ಪಕ್ಷದಲ್ಲಿ ಇರುವಂಥ ಶತ್ರುಗಳನ್ನು ಕೂಡ ಅದೇ ರೀತಿ ಮುಗಿಸ್ತಾರೆ ಅನ್ನೋ ಅರ್ಥ ಬರುವಂತಿದೆ ರಮ್ಯಾ ಮಾಡಿರುವಂತಹ ಟ್ವೀಟ್ಗಳನ್ನು ಗಮನಿಸಿದ್ರೆ ನಾವು ಸೂಕ್ಷ್ಮವಾಗಿ. ಮತ್ತೊಂದು ಕಡೆಗೆ ಎಂ ಬಿ ಪಾಟೀಲ್ರ ಆಕ್ರೋಶಕ್ಕೆ ಕಾರಣ ಆಗ್ತಿರೋದು ಕೂಡ ಇದೇ ವಿಚಾರ. ಯಾಕೆ ಎಂ ಬಿ ಪಾಟೀಲ್ ಮತ್ತು ಡಿ ಕೆ ನಡುವೆ ಈ ರೀತಿಯ ಜಟಾಪಟಿ ಇದೆ ಒಳಗೊಳಗೆ? ಇದೇನು ಮೊದಲಲ್ಲ ಎಂ ಬಿ ಪಾಟೀಲ್ ಡಿ ಕೆ ನಡುವೆ ಇಂಥದ್ದು ಬೇಕಾದಷ್ಟು ಆಗಿವೆ, ಆದರೆ ಹೊರಗಡೆ ಸದ್ದು ಮಾಡೋದಕ್ಕೆ ಬಿಟ್ಟಿರಲಿಲ್ಲ. ಈಗ ಬಹಿರಂಗವಾಗಿದೆ, ರಸ್ತೆಗೆ ಬಂದಿದೆ. ಸಿದ್ದರಾಮಯ್ಯನವರ ಟೀಮ್ ಡಿ ಕೆ ವಿರುದ್ಧ ತೊಡೆ ತಟ್ಟಿ ಆಗಿದೆ. ಈ ವಿಚಾರವನ್ನು ನಾವು ಸುಮ್ಮನೆ ಬಿಡೋದಿಲ್ಲ ಅಂತ. ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ ಡಿ ಕೆಗೆ ಈ ಅವಧಿಗೆ ಮಾತ್ರ ಟೆನ್ಷನ್, ಸಾಧ್ಯವಾದಷ್ಟು ಪೈಪೋಟಿ ಕೊಡ್ತಾರೆ ಮುಖ್ಯಮಂತ್ರಿ ಅಭ್ಯರ್ಥಿ ಆಗೋದಕ್ಕೆ. ಕೊನೆಗೆ ಸಾಧ್ಯವೇ ಆಗಲಿಲ್ಲಪ್ಪ, ಹೈಕಮಾಂಡ್ ಆಯ್ಕೆ ಸಿದ್ದರಾಮಯ್ಯನವರೇ ಆಗ್ತಾರೆ ಅಂದರೆ ಡಿ ಕೆ ಸೈಲೆಂಟ್ ಆಗ್ತಾರೆ. ಯಾಕಂದರೆ ನನಗಿನ್ನೂ ಟೈಮ್ ಇದೆ, ಸಿದ್ದರಾಮಯ್ಯನವರು ಮಾಡಿ ಮಾಡಿ ಇನ್ನೆಷ್ಟು ದಿನ ರಾಜಕಾರಣ ಮಾಡೋಕ್ಕೆ ಸಾಧ್ಯ? ಇದು ಅವರ ಕೊನೆಯ ಅವಧಿ ಅನ್ನೋದು ಡಿ ಕೆಗೆ ತುಂಬ ಚೆನ್ನಾಗಿ ಗೊತ್ತು. ಸೊ ಈ ಬಾರಿ ನನಗೆ ಸಾಧ್ಯ ಆಗಲಿಲ್ಲ ಅಂದರೆ ಅಷ್ಟು ಸುಲಭವಾಗಿ ಬಿಟ್ಟುಕೊಡಲ್ಲ, ಎಲ್ಲ ಪ್ರಯತ್ನ ಮಾಡಿಯೂ ಸಾಧ್ಯವಾಗಿಲ್ಲ ಅಂದರೆ ಸಿದ್ದರಾಮಯ್ಯನವರ ಎಕ್ಸಿಟ್ ಬಳಿಕ ಇಲ್ಲಿ ನಾನೇ ಎಲ್ಲ ಆಗ್ತೀನಿ ಅನ್ನೋ ಲೆಕ್ಕಾಚಾರ ಡಿ ಕೆ ಶಿವಕುಮಾರ್ ಅವರದ್ದು. ಅದಕ್ಕೆ ಈ ರೀತಿ ಫೈಟ್ ಮಾಡ್ತಿರೋದು. ಅಟ್ ಲೀಸ್ಟ್ ನಂಬರ್ ಟೂ ಅಲ್ಲರೂ ಇರಬೇಕು, ನಂಬರ್ ಒನ್ಗೆ ಟ್ರೈ ಮಾಡೋಣ, ಆಗಲಿಲ್ಲ ಅಂದರೆ ನಂಬರ್ ಟೂ ಅಲ್ಲಿ ನಾನಿರಬೇಕು, ಸೊ ದ್ಯಾಟ್ ಸಿದ್ದು ಎಕ್ಸಿಟ್ ಆದಮೇಲೆ ನಾನೇ ನಂಬರ್ ಒನ್ ಆಗ್ತೀನಿ ಅಂತ. ಆದರೆ ಈಗ ಎಂ ಬಿ ಪಾಟೀಲ್ರ ಬೆಳವಣಿಗೆ, ಸಿದ್ದರಾಮಯ್ಯನವರ ಆಶೀರ್ವಾದ ಎಂ ಬಿ ಪಿ ಮೇಲೆ ಇರೋದು, ಇವೆಲ್ಲವನ್ನು ಡಿ ಕೆಗೆ ಸಹಿಸೋದಕ್ಕೆ ಆಗ್ತಾ ಇಲ್ವಾ? ಅದೇ ಕಾರಣಕ್ಕೆ ಶತ್ರುಗಳನ್ನು ಒಂದೇ ಕಲ್ಲಲ್ಲಿ ಇಬ್ಬಿಬ್ಬರು ಶತ್ರುಗಳನ್ನು ಮುಗಿಸುವಂಥ ಪ್ಲ್ಯಾನ್ ಮಾಡಿದ್ರ ಅನ್ನೋದು ಇಲ್ಲಿ ಕಂಡುಬರ್ತಿರೋ ಲೆಕ್ಕಾಚಾರ. ಅಶ್ವಥ್ ನಾರಾಯಣ್ ಅವರ ವಿರುದ್ಧ ಮುಗಿ ಬೀಳ್ತಾ ಇದ್ದಾರೆ ಡಿ ಕೆ ಬ್ರದರ್ಸ್, ಯಾವ ರೀತಿ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಅವರನ್ನೂ ಕೂಡ ಈಶ್ವರಪ್ಪನವ್ರ ಥರನೇ ಕ್ಯಾಬಿನೆಟಿಂದ ಹೊರಹಾಕಬೇಕು, ರಾಜಕೀಯ ಭವಿಷ್ಯ ಮುಗಿದೇ ಹೋಗಬೇಕು ಅನ್ನೋ ರೀತಿಯಲ್ಲಿ ವಾಗ್ದಾಳಿಗಳು ನಡೀತಾ ಇದೆ, ಆ ಥರ ಅಟ್ಯಾಕ್ ಮಾಡ್ತಿದ್ದಾರೆ. ಇದೇ ಕೇಸಲ್ಲಿ ನಾನು ಇಷ್ಟು ಚೆನ್ನಾಗಿ ಬಿ ಜೆ ಪಿಯನ್ನು ಕಟ್ ಹಾಕ್ತಿರುವಾಗ, ಸಚಿವರುಗಳ ತಲೆ ತೆಗೀತಿರುವಾಗ, ನಮ್ಮ ಪಕ್ಷದವರೇ ಇದನ್ನು ಸಹಿಸ್ತಾ ಇಲ್ಲ, ನಮ್ಮ ಪಕ್ಷದವರೇ ನನ್ನ ಬೆಳವಣಿಗೆ ಸಹಿಸೋದಕ್ಕಾಗದೆ ಈ ಒಂದು ಪ್ರಯತ್ನವನ್ನೇ ಹಾಳು ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಹೈಕಮಾಂಡ್ಗೆ ಮೆಸೇಜ್ ರವಾನೆ ಆಗುವಂತೆ ಮಾಡೋದಕ್ಕೆ, ಅದರಲ್ಲೂ ಪಕ್ಷದಲ್ಲಿ ತನ್ನ ಇಮ್ಮಿಡಿಯೇಟ್ ಶತ್ರುವಾಗಿರುವಂತಹ, ರಾಜಕೀಯ ಶತ್ರುವಾಗಿರುವಂತಹ ಎಂ ಬಿ ಪಾಟೀಲ್ರನ್ನೂ ಕೂಡ ಅವರ ನಿಯತ್ತನ್ನು ಕೂಡ ಪ್ರಶ್ನೆ ಮಾಡುವಂತೆ ಆಗಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಹೀಗೆ ಮಾಡಿದ್ರ. ಎಂ ಬಿ ಪಾಟೀಲ್ ಅಶ್ವಥ್ ನಾರಾಯಣ್ ಭೇಟಿ ರಹಸ್ಯ ಅಂತೆಲ್ಲ ಮೀಡಿಯಾಗಳಿಗೆ ರಿಯಾಕ್ಷನ್ ಕೊಟ್ಟಿದ್ದ್ಯಾರು? ಆ ಸುದ್ದಿ ಎಲ್ಲಿಂದ ಬಂತು? ಇದು ಪ್ಲ್ಯಾಂಟೆಡ್ ನ್ಯೂಸಾ, ಇದು ಬೇಕಂತಲೇ ಸೃಷ್ಟಿ ಮಾಡಿಸಿರುವ ನ್ಯೂಸಾ ಅನ್ನುವಂಥ ಪ್ರಶ್ನೆಗಳೆಲ್ಲ ಈಗ ಮೂಡ್ತಾ ಇವೆ. ರಮ್ಯಾ ಮಾಡಿರುವಂಥ ಟ್ವೀಟ್ ಮತ್ತು ಎಂ ಬಿ ಪಾಟೀಲ್ರ ಹೇಳಿಕೆಗಳನ್ನು ಒಟ್ಟಿಗೆ ನೋಡಿದಾಗ ನಾವು ನೆನಪು ಮಾಡಿಕೊಳ್ಬಹುದು, ದೇವೇಗೌಡರ ವಿರುದ್ಧ ತೇಜಸ್ವಿನಿ ಗೌಡ ಅವರನ್ನ ಗೆಲ್ಲಿಸಿದ್ದು ಡಿ ಕೆ ಶಿವಕುಮಾರ್. ಆದರೆ ಅದೇ ಡಿ ಕೆ ಶಿವಕುಮಾರ್ ಕಾರಣದಿಂದ ತೇಜಸ್ವಿನಿ ಕಾಂಗ್ರೆಸ್ ಬಿಡುವಂಥ ಒತ್ತಡ ಎದುರಾಗುತ್ತೆ. ಬಿ ಜೆ ಪಿ ಸೇರ್ತಾರೆ ಮತ್ತು ಬಹಳಷ್ಟು ಬಾರಿ ಇದನ್ನು ಓಪನ್ ಆಗಿಯೇ ಹೇಳಿದ್ದಾರೆ, ಡಿ ಕೆ ಅಂದರೆ ಈಗಲೂ ಉರಿದು ಬೀಳ್ತಾರೆ ತೇಜಸ್ವಿನಿ ಗೌಡ, ಡಿ ಕೆ ಕಾರಣದಿಂದಾನೇ ನಾನು ಕಾಂಗ್ರೆಸ್ ತೊರೆಯಬೇಕಾಯಿತು ಅನ್ನೋ ಅರ್ಥದ ಮಾತು ಬೇಕಾದಷ್ಟು ಸಲ ಅವರು ಬಾಯಲ್ಲಿ ಬಂದಿದೆ. ಅದೇ ಥರ ತೇಜಸ್ವಿನಿ ಗೌಡ ವಿರುದ್ಧ ಪಕ್ಷದ ಒಳಗಡೆ ಏನೇನು ನಡೀತೋ, ಅದೇ ಥರ ರಮ್ಯಾ ಬೆಳವಣಿಗೆಯನ್ನು ಸಹಿಸೋದಕ್ಕಾಗದೆ ಭವಿಷ್ಯದಲ್ಲಿ ತೊಡಕಾಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಡಿ ಕೆ ಅವ್ರ ವಿರುದ್ಧ 8 ಕೋಟಿಯ ಸುದ್ದಿಯನ್ನು ಪ್ಲ್ಯಾಂಟ್ ಮಾಡಿಸಿದ್ರ ಅನ್ನೋ ಅನುಮಾನ. ಈಗ ರಮ್ಯಾ ಮಾಡಿರುವ ಟ್ವೀಟ್ ಗಮನಿಸಿದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ, ತನಗೆ ಪಕ್ಷದಲ್ಲಿ ಯಾರಾದರೂ ತೊಡಕಾಗಿದ್ದಾರೆ, ತನ್ನ ದಾರಿಯಲ್ಲಿ ಯಾರಾದರೂ ಅಡೆತಡೆಯಾಗಿದ್ದಾರೆ ಅಂತ ಅನಿಸಿದ್ರೆ ಅವರ ವಿಶ್ವಾಸಾರ್ಹತೆ, ಅವರ ಕ್ರೆಡಿಬಿಲಿಟಿನೇ ಹಾಳಾಗಬೇಕು, ಆ ಥರ ಮಾಡ್ತಾರೆ ಅನ್ನೋ ಅರ್ಥದಲ್ಲಿವೆ ರಮ್ಯಾ ಮಾಡಿರುವಂಥ
ಟ್ವೀಟ್ಗಳು ಯಾರಾದರೂ ತನ್ನ ಎದುರಿಗೆ ಬಂದರೆ ಅವರ ನಿಯತ್ತನ್ನು ಪ್ರಶ್ನೆ ಮಾಡೋ ಥರ ಆಗಬೇಕು ಪಕ್ಷ. ಫಾರ್ ಎಕ್ಸಾಂಪಲ್ ಎಂ ಬಿ ಪಾಟೀಲ್ರು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿದ್ದರು ಕೂಡ ಅವರ ಬಗ್ಗೆ ಅನುಮಾನ ಮೂಡಿಸುವಂಥ ಪರಿಸ್ಥಿತಿಯನ್ನು ತಂದಿಟ್ಟರು ಅನ್ನೋ ಥರ ಈಗ ಡಿ ಕೆ ವಿರುದ್ಧ ನಾಯಕರುಗಳು ಮುಗಿಬೀಳ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರ ಕ್ಯಾಂಪ್ ಮುಗಿಬೀಳ್ತಾ ಇದೆ. ಬಹಳ ಗಂಭೀರವಾಗಿ ತಗೊಳ್ತೀವಿ ಈ ಇಶ್ಯೂವನ್ನು. ಇದು ನಮ್ಮ ನಿಯತ್ತಿನ ಪ್ರಶ್ನೆಯಾಗತ್ತೆ. ವಾರಗಟ್ಟಲೆ ಜಿಲ್ಲಾ ಪ್ರವಾಸದಲ್ಲಿದ್ದ ತಮ್ಮ ತಲೆಗೆ ಇಲ್ಲ ಸಲ್ಲದ್ದನ್ನು ಕಟ್ಟೋದು ಅಂದರೆ ಇದರ ಹಿಂದಿರುವಂತಹ ಉದ್ದೇಶ ಏನು ಅನ್ನೋದು ಎಂ ಬಿ ಪಾಟೀಲ್ರ ಪ್ರಶ್ನೆಯಾಗಿದೆ. ಅದನ್ನೇ ರಮ್ಯಾ ಕೂಡ ಪ್ರಶ್ನೆ ಮಾಡಿದ್ದು. ಈ ಥರ ಪಕ್ಷದ ನಿಷ್ಠಾವಂತರ ಬಗ್ಗೆಲ್ಲ ವೈಯಕ್ತಿಕ ವಿಚಾರಗಳನ್ನು ಪ್ರಶ್ನೆ ಮಾಡೋದು ಸರಿನಾ? ಒಗ್ಗಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿರೋ ಟೈಮಲ್ಲಿ ಅಂತ ಈ ಮೂಲಕ ಡಿ ಕೆ ಶತ್ರುಗಳನ್ನು ಹಣಿಯೋದಕ್ಕೆ ತೋಡಿದ್ದ ಕೆಟ್ಟದಲ್ಲಿ ತಾನೇ ಬಿದ್ದಂತಾಗಿದೆ. ಬಿ ಜೆ ಪಿ ಅಂತೂ ಎಷ್ಟರ ಮಟ್ಟಿಗೆ ಸಂಭ್ರಮಿಸ್ತಾ ಇದೆ ಅಂದರೆ ಬಿ ಜೆ ಪಿ ಟ್ವಿಟರ್ ಪೇಜ್ ಓಪನ್ ಮಾಡಿ ನೋಡಿದರೆ ಕಾಣಿಸುತ್ತೆ ನಮಗೆ. ಡಿ ಕೆ ಹೆಸರೇ ಕಣ್ಣಿಗೆ ರಾಚತ್ತೆ. ಅಷ್ಟರ ಮಟ್ಟಿಗೆ ಒಂದೇ ಒಂದು ಚಾನ್ಸು ಬಿಡದಂಗೆ ಡಿ ಕೆ ಕಾಲೆಳೆದು ವಾಗ್ದಾಳಿ ನಡೆಸಿ ಟೊಳ್ಳು ಬಂಡೆ ಅಸಹಾಯಕ ಡಿ ಕೆ ಪಕ್ಷದಲ್ಲಿ ಉಸಿರುಗಟ್ತಾ ಇದೆ ಪಾಪ ಅಂತ ಟಾಂಗ್ ಮೇಲೆ ಟಾಂಗ್ ಕೊಡ್ತಾ ಇದ್ದಾರೆ. ಈ ಬೆಳವಣಿಗೆ ಡಿ ಕೆಗೆ ಬಹಳ ದೊಡ್ಡ ಮೈನಸ್ ಆಗಲಿದೆಯಾ ಹೈಕಮಾಂಡ್ ಮಟ್ಟದಲ್ಲಿ? ಯಾಕಂದರೆ ಪಕ್ಷದ ನಾಯಕರೇ ಈಗ ಪ್ರಭಾವಿಗಳೇ ತಿರುಗಿಬಿದ್ದಿರೋದು. ತನ್ನ ಬೆಳವಣಿಗೆಗೋಸ್ಕರ ಡಿ ಕೆ ನಮ್ಮ ಬಗ್ಗೆ ಅಪಪ್ರಚಾರ ಕೇಳಿದ್ದಾರೆ. ಇದರಿಂದ ನಮಗಷ್ಟೇ ಲಾಸ್ ಅಲ್ಲ, ಪಕ್ಷಕ್ಕೂ ನಾಳೆ ಲಾಸ್ ಆಗತ್ತೆ ಅನ್ನುವಂತಹ ದೂರನ್ನು ನಾಯಕರ ಮುಂದೆ ಇಟ್ಟಿರೋದು. ಒಟ್ಟಿನಲ್ಲಿ ಅತಿ ವೇಗವಾಗಿ ಗುರಿ ಮುಟ್ಟಬೇಕು ಅನ್ನುವಂತಹ ತವಕದಲ್ಲಿ ಡಿ ಕೆ ಅಪಘಾತ ಮಾಡ್ಕೊಳ್ತಿದ್ದಾರಾ ಅಂತ ಅನಿಸುತ್ತೆ. ಈ ಎಲ್ಲ ಬೆಳವಣಿಗೆಗಳನ್ನು ಒಟ್ಟಿಗೆ ನೋಡಿದ್ರೆ ವೀಕ್ಷಕರೇ, ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.